ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಜನತೆ ಈ ಭ್ರಷ್ಟ ಬಿಜೆಪಿ ಸರ್ಕಾರ ವಿರುದ್ಧವಾಗಿ ಕಾಂಗ್ರೆಸ್ ಗೆ ಬಹುಮತವನ್ನ ಕೊಟ್ಟು ಬಲಿಷ್ಠವಾದ ಕಾಂಗ್ರೆಸ್ ಸರ್ಕಾರ ಫಾರ್ಮೇಷನ್ ಮಾಡೋದಕ್ಕೆ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅದೇ ರೀತಿ ನಮ್ಮ ಪಕ್ಷದ ಹೈ ಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಜೀವರು ರಾಹುಲ್ ಗಾಂಧಿ ಜೀವರು ಸೋನಿಯಾ ಗಾಂಧಿ ಜೀವರು ಇವತ್ತು ಮುಖ್ಯಮಂತ್ರಿಯಾಗಿ ತೀರ್ಮಾನ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಮುಖ್ಯಮಂತ್ರಿ ನಾಳೆ ಪ್ರಮಾಣವಚನ ಸ್ವೀಕರಣೆ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಅವರು ಶ್ರಮದಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನ ಆಡಳಿತಕ್ಕೆ ಅವಕಾಶ ಸಿಕ್ಕಿದೆ ಅವರಿಬ್ಬರು ನಾಯಕರಲ್ಲಿ ಯಾವ ರೀತಿ ತಗೊಂಡ್ರಪ್ಪ ಅಂತೇಳಿ ರಾಷ್ಟ್ರೀಯ ನಾಯಕರು ತಗೊಂಡ್ರು ತೀರ್ಮಾನ ಒಳ್ಳೆ ಆಡಳಿತ ಕೊಡ್ತದೆ ಕಾಂಗ್ರೆಸ್ನ ಆಡಳಿತ ನಮ್ಮ ರಾಜ್ಯದ ಜನತೆ ಏನು ನಂಬಿಕೆ ಇಟ್ಕೊಂಡಿದ್ರು ಆ ನಂಬಿಕೆಗಳೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಮುಂದುವರಿಸ್ತಾರೆ ಮತ್ತು ಈ ಭ್ರಷ್ಟ ಬಿಜೆಪಿ ಆಡಳಿತದ ಬಗ್ಗೆ ಎಷ್ಟು ಬೇಜಾರು ಪಟ್ಟಿದ್ರು ನಮ್ಮ ರಾಜ್ಯದ ಜನತೆ ಇವತ್ತು ಕಾಂಗ್ರೆಸ್ ಮೇಲೆ ಏನು ನಂಬಿಕೆ ಇಟ್ಟಿದ್ರು ಆ ನಂಬಿಕೆ ಉಳಿಸ್ಕೊಂಡಂಥ ಆಡಳಿತವನ್ನು ರಾಜ್ಯದ ಜನತೆ ನಂಬಿಕೆ ಇಟ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರ ಮೇಲೆ ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಒಳ್ಳೆಯ ಆಡಳಿತ ಸಿಕ್ಕಿದೆ